ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರಧಾನಿ ಮೋದಿ ಮೌನ ವಹಿಸಿದ್ದಾರೆ. ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಕರ್ನಾಟಕದಲ್ಲಿ ಮಹಿಳೆಯ ಮೇಲೆ ವಿಭತ್ಸ ಕೃತ್ಯ ನಡೆದಿದೆ, ಮೋದಿ ಅವರು ಮೌನವನ್ನು ವಹಿಸಿದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ವಿಭತ್ಸ ಅಪರಾಧದ ವಿಚಾರದಲ್ಲೂ ಕೂಡ ಎಂದಿನಂತೆ ಮೋದಿ ಮೌನ ವಹಿಸಿದ್ದಾರೆ. ಪ್ರಧಾನಮಂತ್ರಿಯವರು ಉತ್ತರಿಸಲೇಬೇಕು ಅಂತ ರಾಹುಲ್ ಗಾಂಧಿ ಪಟ್ಟಿಡಿದ್ದಾರೆ. ಎಲ್ಲವೂ ತಿಳಿದಿದ್ರೂ ಕೂಡ ಅವನ ಪರ ಮೋದಿ ಪ್ರಚಾರ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ನೂರಾರು ಹೆಣ್ಣು ಮಕ್ಕಳ ಶೋಷಣೆ ಮಾಡಿದವರ ಪರ ಪ್ರಚಾರ ಮಾಡಿದ್ದಾರೆ, ಕೇವಲ ಮತಗಳಿಗಾಗಿ ಆತನ ಪರ ಮೋದಿ ಪ್ರಚಾರ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂಥ ದೊಡ್ಡ ಅಪರಾಧಿ ದೇಶದಿಂದ ಪರಾರಿ ಆಗಿದ್ದಾದರೂ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೋದಿಯವರ ರಾಜಕೀಯ ಕುಟುಂಬದ ಭಾಗವಾದರೆ ಅಪರಾಧಿಗಳಿಗೆ ಸುರಕ್ಷತೆಯ ಗ್ಯಾರಂಟಿಯೇ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ಎಕ್ಸ್ ಮೂಲಕ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರೀ ಸದ್ದು ಮಾಡ್ತಾ ಇದೆ, ದಿನಕ್ಕೊಂದು ಮಜಲು ಪಡ್ಕೊಳ್ತಾ ಇದೆ. ಈಗ ರಾಹುಲ್ ಗಾಂಧಿ ಕೂಡ ಪ್ರಧಾನಿ ಮೋದಿಯವರಿಗೆ ಪ್ರಶ್ನೆ ಮಾಡಿದ್ದಾರೆ, ಪೆಂಡ್ರೈವ್ ವಿಚಾರದಲ್ಲಿ ಮೋದಿ ಅವರು ಮೌನ ವಹಿಸಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಮೋದಿ ಇಂಥವರ ಪರ ಪ್ರಚಾರ ಮಾಡೋದು ಬರೀ ಮತಗಳಿಕೆಗಾಗಿ ಅನ್ನುವಂಥ ಆರೋಪವನ್ನು ಮಾಡಿ ಎಕ್ಸ್ನಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಹುಲ್ ಗಾಂಧಿ. ಹೊಳೆ ನರಸೀಪುರದಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ರೇವಣ್ಣ. ಮನೆಯಲ್ಲಿ ಹೋಮ ಮುಗಿಸಿ ಹೊರಟಿದ್ದಾರೆ ರೇವಣ್ಣ. ಪತ್ನಿ ಜೊತೆ ಬೆಂಗಳೂರಿನತ್ತ ಹೆಚ್ ಡಿ ರೇವಣ್ಣ ಮುಖ ಮಾಡಿದ್ದಾರೆ. ಮನೆಯಲ್ಲಿ ಹೋಮ ಹವನ ಮುಗಿಸಿ ಪೂಜೆಯಲ್ಲಿ ಭಾಗಿಯಾಗಿ ಈಗ ಬೆಂಗಳೂರಿಗೆ ಹೊರಟಿದ್ದರುವಂಥದ್ದು. ಹೆಂಡತಿ ಜೊತೆ ಬೆಂಗಳೂರಿಗೆ ಹೊರಟಿದ್ದಾರೆ. SIT ಅವರು ಮನೆಗೆ ನೋಟಿಸ್ ಅಂಟಿಸಿದ್ದಾರೆ, ಅದರಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ತೀನಿ, ಎಲ್ಲವನ್ನ ಎದುರಿಸ್ತೀನಿ ಅಂತ ಹೆಚ್ ಡಿ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಈಗ ನೋಟಿಸ್ ಕೊಟ್ಟಿರೋ ಪ್ರಕಾರ ಇವತ್ತು ಅವರು ಹಾಜರಾಗಬೇಕಾಗಿತ್ತು, ಆದರೆ SIT ವಿಚಾರಣೆಗೆ ಹಾಜರಾಗೋದು ಬಹುತೇಕ ಡೌಟ್ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಹೊಳೆ ನರಸೀಪುರದಿಂದ ಬೆಂಗಳೂರಿಗೆ ಹೊರಟಿರುವಂಥದ್ದು ಪತ್ನಿ ಜೊತೆ. ಹೊಳೆ ನರಸೀಪುರದಲ್ಲಿ ಮನೆಯಲ್ಲಿ ಹೋಮ ಹವನ ಮುಗಿಸಿ ಈಗ ಬೆಂಗಳೂರು ಕಡೆ ಮುಖ ಮಾಡಿದ್ದಾರೆ. ಮತ್ತೊಂದು ಕಡೆ SIT ಅವರು ನೋಟಿಸನ್ನು ಅಂಟಿಸಿದ್ದಾರೆ ರೇವಣ್ಣ ಮನೆಗೆ. ಇನ್ನು ನೋಟಿಸ್ ಅಂಟಿಸಿದ್ದಾರೆ, ಅದರಲ್ಲಿ ಏನಿದೆ ಏನನ್ನೋದ್ರ ಬಗ್ಗೆ ತಿಳ್ಕೊತೀನಿ, ಎಲ್ಲವನ್ನ ಎದುರಿಸ್ತೀನಿ ಅನ್ನುವಂಥ ಮಾತನಾಡಿದ್ದಾರೆ. ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ, ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ, ಅದ್ರ ಬಗ್ಗೆ ಇವತ್ತೇನು ಮಾತಾಡಲ್ಲ ನಾನು. ಅದೇನಿದ್ರು ಇನ್ನು ವಿದೇಶದಿಂದ May 3 ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿದೆ. ವಿದೇಶಕ್ಕೆ ತೆರಳುವ ಮೊದಲೇ ರಿಟರ್ನ್ ಟಿಕೆಟ್ ಬುಕಿಂಗ್ ಆಗಿತ್ತಂತೆ, ಹಾಗಾಗಿ ಅವರು ಬುಕಿಂಗ್ ಪ್ರಕಾರ 3 ವಾಪಸ್ ಆಗಬೇಕು. ಆದರೆ ವಾಪಸ್ ಆಗ್ತಾರಾ ಇಲ್ವ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. May 3 ಫ್ರಾಂಕ್ಫರ್ಟ್ನಿಂದ ಹೊರಡುವಂಥ ಫ್ಲೈಟ್, ಆದರೆ ಆ ಫ್ಲೈಟಿಗೆ ಬರಬೇಕಲ್ಲ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. May 3 1:30 ಫ್ರಾಂಕ್ಫರ್ಟ್ನಿಂದ ಹೊರಡುವಂಥ ಫ್ಲೈಟ್ ರಾತ್ರಿ 1 ಸುಮಾರಿಗೆ ಬೆಂಗಳೂರಿಗೆ ತಲುಪುತ್ತೆ. ಇನ್ನು ವಿಮಾನ ವಾಪಸ್ ಬಂದ ತಕ್ಷಣ, ಅಂದರೆ ವಿಮಾನದಿಂದ ಅವ್ರು ವಾಪಸ್ ಬಂದ ತಕ್ಷಣವೇ ವಿಚಾರಣೆಗೆ ಹಾಜರಾಗ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಈಗೇನು ಹೊರಡುವಂಥ ಮೊದಲೇ ಈಗ 3 ರಿಟರ್ನ್ ಟಿಕೆಟ್ ಬುಕ್ಕಿಂಗ್ ಆಗಿತ್ತು, ಆದರೆ ಅದ್ರ ಪ್ರಕಾರ ವಾಪಸ್ ಆಗ್ತಾರಾ ಇಲ್ವಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಇದೆ. ಕನ್ನಡಿಗರ ನೆಚ್ಚಿನ News 18 ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ.